ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ನುಗ್ಗೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಮುಷ್ಟಿಯಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನುಗ್ಗೆಕಾಯಿ, ಹಾಗೆ ಎರಡು ಆಲೂಗಡ್ಡೆನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಎರಡು ವಿಸಿಲ್ ತೆಗೆಯಿರಿ. ಬೇಯಷ್ಟರಲ್ಲಿ ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಎರಡು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ, ಮೂರು ಸ್ಪೂನ್ ಕೊತ್ತಂಬರಿ ಬೀಜ, ಕಾಲು ಸ್ಪೂನ್ ಮೆಂತೆ ಇಷ್ಟನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಳ್ಳೆ ಘಮ ಬರುವ ತನಕ ಫ್ರೈ ಮಾಡಿಕೊಳ್ಳಿ. ನಾಲ್ಕು ಎಸಳು ಕರಿಬೇವು, ಹಾಗೆ ಏಳು ಬ್ಯಾಡಗಿ ಮೆಣಸನ್ನು ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಅರ್ಧ ಕಡಿ ಕಾಯಿಯನ್ನು ಹಾಕಿ ಸ್ಟೋವ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ಕಾಯಿ ತುಂಬ ಫ್ರೈ ಎಲ್ಲ ಆಗಬೇಕಂತ ಇಲ್ಲ. ಇನ್ನು ಇದನ್ನು ತಣ್ಣಗಾಗಲು ಬಿಡಿ. ತಣ್ಣಗಾದ ಮೇಲೆ ಸಣ್ಣ ತುಂಡು ಹುಳಿ, ಹಾಗೆ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ತುಂಬ ನೈಸ್ ಮಾಡ್ಕೋಬೇಡಿ. ಆಲೂಗಡ್ಡೆ ಹಾಗೆ ನುಗ್ಗೆಕಾಯಿ ಬೆಂದಿದೆ, ಇದರ ಜೊತೆ ಎರಡು ದೊಣ್ಣೆ ಮೆಣಸು, ಎರಡು ಟೊಮ್ಯಾಟೊ, ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಒಗ್ಗರಣೆ ರೆಡಿ ಮಾಡುವ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಕಾಲು ಸ್ಪೂನ್ ಸಾಸಿವೆ, ಎರಡು ಎಸಳು ಕರಿಬೇವು. ಇದೇ ಒಗ್ಗರಣೆಯಲ್ಲಿ ನಾನು ದೊಣ್ಣೆ ಮೆಣಸು, ಟೊಮ್ಯಾಟೊ ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಟೊಮ್ಯಾಟೊನೆಲ್ಲ ಕುಕ್ಕರ್ಗೆ ಹಾಕಿ ವಿಸಿಲ್ ತೆಗೆದ್ರೆ ಮೆದುವಾಗಿ ಹೋಗುತ್ತೆ. ಹೀಗೆ ಹಾಕೋದ್ರಿಂದ ನಿಮಗೆ ಸಾಂಬಾರ್ನಲ್ಲಿ ಇಡಿ ಸಿಗುತ್ತೆ ತಿನ್ನಲಿಕ್ಕೆ, ಚೆನ್ನಾಗಾಗುತ್ತೆ ಟೇಸ್ಟ್. ಹಾಗಾಗಿ ತುಂಬ ಫ್ರೈ ಎಲ್ಲ ಆಗಬೇಕಂತ ಇಲ್ಲ, ಇದೆಲ್ಲ ಬೇಗನೆ ಬೆಂದ್ಬಿಡುತ್ತೆ. ಇದು ಆಗಿದೆ ಕುಕ್ಕರ್ಗೆ ಹಾಕ್ಕೊಳ್ಳುವ. ಹಾಗೆ ರುಬ್ಬಿಕೊಂಡ ಮಸಾಲನ ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಬೇಕಾದರೆ ಗ್ರೈಂಡರ್ ತೊಳೆದ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಇಷ್ಟನ್ನು ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಇಟ್ಕೊಳ್ಳೋಣ. ಕುದಿ ಬಂದಿದೆ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಇನ್ನು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.